ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಸ್ ಪ್ರವೀಣ್ ಜೈ ಯೂಟ್ಯೂಬ್ ಚಾನಲ್. ಮಿತ್ರರೇ, ಆಸೆ ಇನ್ನೊಬ್ಬರ ಸ್ವತಂತ್ರದ ಹಗರಣಕ್ಕೆ ಕಾರಣವಾಗುತ್ತದೆ. ನಾವು ದುರಾಶೆ ಉಳ್ಳವರಾಗಿದ್ದರೆ ಅದು ನಮ್ಮನ್ನ ಮತ್ತು ನಮ್ಮ ಸುತ್ತಮುತ್ತಲೇ ಇರುವ ನಮ್ಮ ಸ್ನೇಹಿತರನ್ನ ಹಾಗೂ ಸಂಬಂಧಿಕರನ್ನ ಸಹ ದುಃಖದ ಕಡಲಲ್ಲಿ ಅಳಿಯುವಂತೆ ಮಾಡುತ್ತದೆ. ಅತಿ ಆಶೆ ಗತಿಗೇಡು ಎಂಬ ಅಮೃತವಾಣಿಯಂತೆ ದುರಾಶೆ ನಮ್ಮನ್ನ ಸದಾ ನಿರಾಶೆಯಲ್ಲಿ ಮುಳುಗಿಸುತ್ತದೆ. ಗೆಳೆಯರೇ, ಈ ದುರಾಶೆ ಎಂಬುದು ಕೇವಲ ಹಣದಲ್ಲಿದೆ, ಕೆಲಸದಲ್ಲಿದೆ, ಅಲ್ಲದೆ ಅಲ್ಲಿದೆ ಇಲ್ಲಿದೆ ಎಂದು ಹೇಳೋಕೆ ಆಗಲಾರದು. ಅದು ನಮ್ಮ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕಂಡು ಬರುವಂತ ವಿಷಯವಾಗಿದೆ. ಈ ದುರಾಸೆಯಿಂದಾಗಿ ನಾವು ದೈಹಿಕವಾಗಿ ಮಾನಸಿಕವಾಗಿ ದುರ್ಬಲರಾಗುತ್ತಿದ್ದೇವೆ. ಹೀಗಾಗಿ ದುರಾಸೆ ನಮ್ಮ ದೇಹ ಮನಸ್ಸುಗಳೆಲ್ಲಕ್ಕೂ ಒಳ್ಳೆಯದಲ್ಲ. ದುರಾಸೆ ಒಮ್ಮೆ ನಮ್ಮಲ್ಲಿ ಬಂತಂದರೆ ಸಾಕು, ಅದು ಅಷ್ಟು ಸುಲಭವಾಗಿ ನಮ್ಮಿಂದ ಹೋಗುವುದಿಲ್ಲ. ದುರಾಸೆ ಎಂಬ ಮತ್ತೇರಿದ ಹುಚ್ಚ ಕುದುರೆ ಮೇಲೆ ಪ್ರಯಾಣಿಸಿದರೆ ನಮ್ಮ ಒಂದು ಪಕ್ಷ ದುರಾಸೆಗಳೆಲ್ಲ ಈಡೇರಿದರೂ ಅದು ನಮ್ಮ ಕೆಡುಕೆಂದು ನಾವು ಮರೆಯಬಾರದು. ಇಂದು ನಾವೆಲ್ಲ ನಮ್ಮ ದುರಾಸೆಯಿಂದ ಪ್ರಕೃತಿ ಮೇಲೆ ನಿತ್ಯ ದಾಳಿ ಮಾಡುತ್ತಿರುವುದರ ಪರಿಣಾಮವಾಗಿ ಅತಿವೃಷ್ಟಿ, ಅನಾವೃಷ್ಟಿ, ಅಪಘಾತ, ಸುನಾಮಿ, ಭೂಕಂಪ, ಮಾರಣಾಂತಿಕ ಹಲ್ಲೆಗಳು, ಇನ್ನೂ ಹಲವಾರು ರೂಪದಲ್ಲಿ ನಾವೇ ಎದುರಿಸುತ್ತಿದ್ದೇವೆ ಎಂಬುದನ್ನ ಈ ಸಮಯದಲ್ಲಿ ಮರೆಯಬಾರದು. ಆದ್ದರಿಂದ ದುರಾಸೆ ಸದಾ ದುಃಖದ ಮಡು ಎಂಬುದನ್ನ ಮರೆಯಬಾರದು. ಗೆಳೆಯರೇ, ಈ ದುರಾಸೆಯ ದುಃಖದ ಮಡುವಿನಿಂದ ಹೊರಬರಲು ಹಾಗೂ ಸಂತೋಷದ ಸೂತ್ರಗಳನ್ನು ಅನುಕರಿಸಬೇಕಾಗುತ್ತದೆ. ಅವು ಯಾವೆಂದರೆ, ನಾವು ಯಾವಾಗಲೂ ಮಿತವಾದ ಬಯಕೆಗಳನ್ನು ಇಟ್ಟುಕೊಳ್ಳಬೇಕು. ಸದಾ ಒಳ್ಳೆಯ ಚಿಂತನೆ ಮಾಡುತ್ತಾ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸಬೇಕು. ಹಿರಿಯರ ಮಾತುಗಳನ್ನು ಮೀರಬಾರದು. ಹೆಚ್ಚು ಹೆಚ್ಚಾಗಿ ಸಾಮಾಜಿಕ ಸೇವೆಗಳಲ್ಲಿ ದಾನ ಧರ್ಮದ ಕಾರ್ಯಕ್ರಮಗಳಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಬೇರೆ ಬೇರೆ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು.